ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಾ, ಒಂದು ನಾಳೆ ದಿನ ಅಗ್ರಿಕಲ್ಚರ್ ಕೋಟದಡಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮನ್ನು ನಡೀತಾ ಇದೆ ನಾಳೆ ದಿನಾಂಕಂದು. ಈ ಒಂದು ಸಿ ಇ ಟಿ ಅಗ್ರಿಕಲ್ಚರ್ ಕೋಟಾಕ್ಕೆ ಯಾರೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ ಅಂಥವರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ ನಾಳೆ ದಿನಾಂಕಂದು. ಈ ಒಂದು ಸಿ ಇ ಟಿ ಅಗ್ರಿಕಲ್ಚರ್ ಕೋಟದ ಒಂದು ಆರ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಈ ಒಂದು ಆರ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು. ಮೊದಲಿಗೆ ನೀವು ಕೆ ಇ ವೆಬ್ಸೈಟ್ಗೆ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ, ಕೆ ಇ ಅಂತ ಸರ್ಚ್ ಮಾಡಿದರೆ ಗೂಗಲ್ ಸರ್ಚಲ್ಲಿ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ಇತ್ತೀಚಿನ ಸುದ್ದಿ ಪ್ರಕಟಣೆ ಅಂತಿದೆಯಲ್ಲ, ಇದ್ರ ಮೇಲೆ ನೋಡಿಕೊಂಡು ಕೆಳಗಡೆ ಇರುತ್ತೆ. ಇದರಲ್ಲಿ ಅಗ್ರಿಕಲ್ಚರ್ ಕೋಟ ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಅಂತ ಬಂದಿರುತ್ತೆ ಒಂದು, ಅದನ್ನು ನೋಡ್ಕೋಬೇಕು. ಇಲ್ಲಿ ಇಲ್ಲಿ ಇದೆ ನೋಡಿ, ಕೃಷಿಕರ ಕೋಟಕ್ಕಾಗಿ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಹೋಮ್ ಪೇಜು. ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿಯಾಗಿ. ಸ್ನೇಹಿತರಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಸಿ ಇ ಟಿ ಅಗ್ರಿಕಲ್ಚರ್ ಕೋಟ. ಈ ಒಂದು ಅಗ್ರಿಕಲ್ಚರ್ ಕೋಟಕ್ಕೆ ಯಾರೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದಾರೋ ಸಿ ಇ ಟಿ ಬರೆದವರು ಅಂಥವ್ರು ಎಲಿಜಿಬಿಲಿಟಿ ಆಗಬೇಕು. ಇಲ್ಲಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಲಿಸ್ಟನ್ನು ನೋಡ್ಕೋಬೇಕಾಗುತ್ತೆ. ಮೊದಲಿಗೆ ಈ ಒಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದವರು ಮಾತ್ರ ಈ ಒಂದು ಆಲ್ ಟಿಕೆಟನ್ನು ದೊರೆಯುತ್ತೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು ಆಲ್ ಟಿಕೆಟು ನಿಮಗೆ ಬರುತ್ತೆ. ನೀವು ಎಲಿಜಿಬಲ್ ಆಗಿಲ್ಲ ಅಂದರೆ ಇಲ್ಲಿ ನಾಟ್ ಎಲಿಜಿಬಲ್ ಲಿಸ್ಟ್ ಅಂತಿದೆಯಲ್ಲ, ಈ ಒಂದು ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೋಬೇಕು. ನೀವು ಎಲಿಜಿಬಲ್ ಆಗಿಲ್ಲ ಅಂದರೆ ಆಲ್ ಟಿಕೆಟ್ ಬರೋದಿಲ್ಲ, ಎಲಿಜಿಬಲ್ ಆಗಿದ್ದರೆ ಮಾತ್ರ ಈ ಒಂದು ಆಲ್ ಟಿಕೆಟನ್ನು ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ತೋರಿಸ್ತಾ ಇದೆ, ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರು, ಬೀದರ್, ಬಾಲಕೋಟೆ, ಇವೆಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು. ಇಲ್ಲಿ ಇದರಲ್ಲಿ ನಿಮಗೆ ಯಾವೊಂದು ಯೂನಿವರ್ಸಿಟಿಗೆ ನೀವು ಅಪ್ಲೈ ಮಾಡಿರ ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ಈ ಒಂದು ಡೇಟ್ ಕೊಟ್ಟಿದ್ರೆ ನೋಡಿ, ಪ್ರಾಕ್ಟಿಕಲ್ ಟೆಸ್ಟ್ ಡೇಟು 12/7/2022 ಅಂದರೆ ನಾಳೆ ದಿನ 9 ಗಂಟೆಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮನ್ನು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲಿಗೆ ನೀವು ಇಲ್ಲಿ ರೈಟ್ ಸೈಡಲ್ಲಿ ಮೇಲುಗಡೆ ಲಾಗಿನ್ ಅಂತಿದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಎಂಟರ್ ಸಿ ಇ ಟಿ ನಂಬರ್ ಅಂತ ಕೇಳುತ್ತೆ. ನೀವು ಲಾಗಿನ್ ಆಗಬೇಕಂದ್ರೆ ಮೊಬೈಲ್ ನಂಬರು ಒ ಟಿ ಪಿ ಬರುತ್ತೆ, ಆ ಒಂದು ಒ ಟಿ ಪಿ ಹಾಕಿದ ನಂತರ ನಿಮಗೆ ಲಾಗಿನ್ ಆಗೋದು. ಮೊದಲು ಇಲ್ಲಿ ಸಿ ಇ ಟಿ ನಂಬರನ್ನು ಎಂಟ್ರ್ ಮಾಡಿ. ಸಿ ಇ ಟಿ ನಂಬರ್ ಎಂಟ್ರ್ ಮಾಡಿದ ನಂತರ ಒಂದು ನಿಮ್ಮ ಸಿ ಇ ಟಿ ಆಲ್ ಟಿಕೆಟ್ನಲ್ಲಿ ನಂಬರ್ ಇರುತ್ತೆ, ಅದು ನೋಡಿಕೊಂಡು ಸರಿಯಾದರೆ ಕರೆಕ್ಟಾಗಿ ಸಿ ಇ ಟಿ ನಂಬರ್ನ ಹಾಕಿ. ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರುವ ಒಂದು ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ, ಈ ಒಂದು ಕ್ಯಾಪ್ಚರ್ ಕೋಡಿನಲ್ಲಿ ಕ್ಯಾಪ್ಚಾ ಅಂತಿದೆಯಲ್ಲ, ಇಲ್ಲಿ ಎಂಟರ್ ಕ್ಯಾಪ್ಚಾದಲ್ಲಿ ಎಂಟ್ರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿ ಹಾಕಿದ ನಂತರ ಕೆಳಗಡೆ ವ್ಯಾಲಿಡ್ ಅಂತ ಇರುತ್ತೆ, ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಲಾಗಿನ್ ಆದ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು, ಫಾದರ್ ನೇಮು, ಕ್ಯಾಟಗರಿ ಎಲ್ಲನೂ ಇಲ್ಲಿ ಡೀಟೇಲ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕೆಳಗಡೆ ಅಪ್ಲೋಡ್ ಸ್ಟೇಟಸ್ ಬಂದಿದೆ, ಕೆಳಗಡೆ ಆಲ್ ಟಿಕೆಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಆಲ್ ಟಿಕೆಟ್ ಅಂತ ಕಾಣ್ತಾ ಇದೆಯಲ್ಲ, ಆಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಟಿಕೆಟ್ ಅಂತಿದೆಯಲ್ಲ, ಇಲ್ಲಿ ವ್ಯೂ ಅಂತಿದೆ ನೋಡಿ, ವ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಈ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ ನೋಡಿ, ಆಲ್ ಟಿಕೆಟ್ ಇವಾಗ ಡೌನ್ಲೋಡ್ ಆಗಿದೆ. ಈ ರೀತಿಯಾಗಿ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಫಾರ್ ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಟೆಸ್ಟ್ 2022-23 ಅಂತ ಬಂದಿದೆ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರು, ಸಿ ಇ ಟಿ ನಂಬರು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಎಲಿಜಿಬಿಲಿಟಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವೊಂದು ಸೆಂಟ್ರಿಗೆ ಬಿದ್ದಿದೆ ಅಂತ ಎಲ್ಲ ಟೈಮ್ ಕೂಡ ಬಂದಿರುತ್ತೆ, ಡೇಟ್ ಕೂಡ ಬಂದಿರುತ್ತೆ. ಈ ರೀತಿಯಾಗಿ ನೀವು ಈ ಒಂದು ಸಿ ಇ ಟಿ ಅಗ್ರಿಕಲ್ಚರ್ ಕೋಟದಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಒಂದು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, ಸಿಸ್ಟಮ್ ಅಂತೇನಿಲ್ಲ. ಸೇಮ್ ಮೊಬೈಲಲ್ಲಿ ಗೂಗಲ್ ಸರ್ಚಿಗೆ ಹೋಗಿ ಇಲ್ಲಿ ಯಾವುದೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕೊಟ್ಟಿದ್ದಿಲ್ಲ, ಅದೇ ರೀತಿ ಒಂದು ಪ್ರೊಸೀಜರ್ ಮಾಡಿದರೆ ನಿಮಗೆ ಆಲ್ ಟಿಕೆಟನ್ನು ನೀವೇ ನಿಮ್ಮ ಮೊಬೈಲಲ್ಲಿ ನೀವು ನೋಡ್ಕೋಬೋದು, ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ಸಿ ಇ ಟಿ ಅಗ್ರಿಕಲ್ಚರ್ ಕೋಟದ ಒಂದು ಪ್ರಾಕ್ಟಿಕಲ್ ಆಲ್ ಟಿಕೆಟ್ ತಪ್ಪೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.